ಅನ್ನುವ ಒಂದು ಸಂತೋಷ ಸಮಾಚಾರ ಇದು. ಇಂಥವ್ರಿಗೆ ಭಗವಂತ ಮತ್ತೆ ಇವರು ಕುಟುಂಬ ವರ್ಗ ಹಾಗೂ ಇವರ ಕುಟುಂಬದವರು ಎಲ್ಲರಿಗೂ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲೇ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭರಿನಕ್ಕೆ ಸಂತೋಷವೇ ಉಡುಗೊರೆಯೋ ಗಾಳಿ ಭೂಗ ಬೈರು ಭೂಮಿ ನಗಲೆಂದೆ ದೇವರು ತಂದ ಸೃಷ್ಟಿ ಅಂದ ಎಲ್ಲರೂ ನಗಲೆಂದೆ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಚರಣೆ ಯೂತ್ ಕಾಂಗ್ರೆಸ್ ವತಿಯಿಂದ ತುಂಬಾ ವಿಜೃಂಭಣೆಯಿಂದ ಇಲ್ಲೆಲ್ಲೋ ಮಾಡ್ಕೊತಾರೆ. ಅದನ್ನ ಒಬ್ಬ ನಮ್ಮ ಸ್ನೇಹಿತರು ಎಲ್ಲೂ ಬೇಡ ರುದ್ರಾಶ್ರಮದಲ್ಲಿ ಮಾಡ್ಕೊಳ್ವ ಅಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೂಡಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಉಗ್ರಪ್ಪ ಮತ್ತು ಅಪ್ಪಾಜಿ ಅಶೋಕ್ ಎಲ್ಲ ನಗರಸಭಾಧ್ಯಕ್ಷರು ಸೇರಿ ಮತ್ತು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಮಂಜು ವಿಜಯ್ ಎಲ್ಲ ಸೇರಿ ಇವತ್ತು ರುದ್ರಾಶ್ರಮದಲ್ಲಿ ಮಾಡ್ತಾರೆ. ಅವರಿಗೆ ಆಯಸ್ ಕೊಡಲಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಎಲ್ಲರೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ. ನಮಸ್ಕಾರಗಳು. ಆದರೆ ಇವತ್ತು ಏನು ಕೋವಿಡ್ನ ಮಹಾಮಾರಿ ಕಾಯಿಲೆ ಇದೆ ಕೋವಿಡ್ 19 ಆ ವಿಚಾರದಲ್ಲಿ ನಾನು ಇವತ್ತು ಏನು ಕೋವಿಡ್ ಅವರು ದೊಡ್ಡ ಆಸ್ಪತ್ರೆಯಲ್ಲಿ ಆಗೋರು ಅವ್ರನ್ನ ಡಿ ಎಚ್ ಅವ್ರನ್ನ ಬೆಳಗ್ಗೆ ನನ್ನನ್ನು ಕೂಡ ಬೆಳಗ್ಗೆಯಿಂದ ಭೇಟಿ ಮಾಡಿದೆ. ದಯವಿಟ್ಟು ನಾನು ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಏನು ಕೋವಿಡ್ ಪೇಷೆಂಟ್ಗಳು ಅವರೇ ಅವ್ರನ್ನ ನನ್ನ ಕೈ ಏನೋ ಒಂದು ಫುಡ್ನ ಏನೋ ತೊಗೊಕ್ಕೆ ಹೋಗ್ಬಿಟ್ಟು ನಾವು ಮಾತಾಡಿಸ್ಕೊಂಡು ಅವ್ರು ಅವರಾಗೆ ವಿಚಾರಣೆ ಮಾಡಬೇಕು ಅಂತ ಕೇಳಿಕೊಂಡೆ. ಇಲ್ಲ ಆ ಥರ ಬಿಡೋಕ್ಕಾಗಲ್ಲ, ದಯವಿಟ್ಟು ಇದು ಮಾಡಿ ಬೇಡ, ನೀವು ಮಾಡ್ತಾರದೇ ಸಾಕು, ಅದೇ ನಮಗೆ ದೊಡ್ಡ ಖುಷಿ ಆಗ್ತದೆ ಅಂತ ಕೇಳಿಕೊಂಡೆ. ಆದರೆ ಇವತ್ತಿನ ಜಿಲ್ಲೆ ಬಳಿ ಈ ಮಹಾಮಾರಿ ಕಾಲೇನ ಬಿಡ್ನೆ ಹೋಗಲಿ ಅಂತ ದೇವ್ರತ್ತ ಪ್ರಾರ್ಥನೆ ಮಾಡ್ಕೋತೀನಿ. ಇವತ್ತು ಏನೋ ನಮ್ಮ ಯೂತ್ ಕಾಂಗ್ರೆಸ್ಸು ವಿಜಿ ಮಂಜು ನಮ್ಮ ಜಿಲ್ಲಾಧಿಕಾರಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ನಮ್ಮ ಕೌನ್ಸಿಲರ್ಗಳು ಇವತ್ತೇನು ನನ್ನ ಹುಡ್ದಬ್ಬನ್ನ ಇವತ್ತು ಇವ್ರ ಜೊತೆ ಆಚರಿಸ್ಕೊಳ್ಳೋಕ್ಕೆ ಭಾರಿ ಸಂತೋಷದ ವಿಚಾರ. ಆದರೆ ಯಾವತ್ತೂ ಜೀವನದಲ್ಲಿ ಮರೆಯೋಂಥ ದಿನ ಇದು. ಎಲ್ಲರೂ ಕೂಡ ಎಲ್ಲೆಲ್ಲೋ ಅಂತಾರೆ, ನಮ್ಮ ಸ್ನೇಹಿತರುಗಳು ಮಾಡಿರುತ್ತೆ, ಭಾರಿ ಧನ್ಯವಾದ ಕೇಳ್ತೀವಿ. ಇದೆಷ್ಟನೇ ವರ್ಷ? 31ನೇ ವರ್ಷ. ಎಷ್ಟು ವರ್ಷ ಸರ್? ಖಂಡಿತ ನಮ್ಮ ಸ್ನೇಹಿತರುಗಳು ಇವತ್ತು ಏನೋ
ರುದ್ರಾಂಶದಲ್ಲಿ ಆರಿಸ್ಕೋಬೇಕು ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಇವತ್ತು ಖುಷಿ ಆಯಿತು ಅವ್ರು ಹೇಳಿಸ್ಕೊಂಡ್ರೆ ನಮ್ಮ ವಿಜಿನೂ ನಮ್ಮ ಯೂತ್ ಕಾಂಗ್ರೆಸ್ ಮಂಜ ಎಲ್ಲ ಹೇಳ್ಬೇಕಾದ್ರೆ ಖುಷಿ ಆಯಿತು. ಆದರೆ ನಾನೇ ಖುದ್ದಾಗೆ ನನ್ನೇನೆ ಹೋಗಿ ಬಿ ಎಚ್ ಓ ಸಾರಿ ಬರ್ತಾವೋ ದಯವಿಟ್ಟು ನಮ್ಮ ಈ ಕೊರೋನಾ ಪೇಷೆಂಟ್ಗಳಿಗೆ ಏನವ್ರೆ ಅವ್ರು ನಾನು ಹೋಗಿ ಅವ್ರ ಆರೋಗ್ಯನ ವಿಚಾರಣೆ ಮಾಡ್ಕೊಂಡು ನಾನು ಹಣ್ಣು ಹಪ್ಪಳನ ಕೊಡ್ಬೇಕು ಅಲ್ಲಿಗೆ ಅಂದ್ಕೊಂಡು ಏನೋ ಒಂದು ಫುಡ್ನ ಮಾಡಿ ನಾವು ಕೊಡ್ಬೋದಾ ಅಂತ ಕೇಳಿಕೊಂಡೆ. ಇಲ್ಲ ಆ ಥರ ಇಟ್ಟು ಆ ಥರ ಒಳಗೆ ಬಿಡೋಕ್ಕಾಗಲ್ಲ ದಯವಿಟ್ಟು ನಿಮ್ಮವರೆ ನೀವು ಮಾಡ್ತಾ ಇರೋದೇ ದೊಡ್ಡ ನೀವು ಏನು ಜಾತಿಯವರು ಕೂಡ ನಿಂತ್ಕೊಂಡು ಮಾಡ್ತಾಯಿದ್ದೀರಾ ಅದನ್ನೇ ಇವತ್ತು ಇವತ್ತಿಗೆ ನನಗೆ 40 ದಫನ್ಗಳಾಗವೆ ಈ ಮಹಾಮಾರಿ ಕೊರೋನಾದಿಂದ. ಈ ದಾದಿರಿಯಿಂದ ನಮ್ಮ ಸ್ನೇಹಿತರು ಇವತ್ತು ಮಾಡಿದೇನೋ ಭಾರಿ ಖುಷಿ ವಿಚಾರ. ಆಮೇಲೆ ನನ್ನನ್ನು ಇವತ್ತು ಬೆಳಿಗ್ಗೆ ಕೂಡ 8:30 ಜಮೀರಣ್ಣ ಅವ್ರು ಫೋನ್ ಮಾಡಿ ಇವತ್ತೇನಪ್ಪ ಫ್ಲೆಕ್ಸ್ಗಳು ಆ ಮಟ್ಟಿಗೆ ಈ ಮಹಾಮಾರಿ ಕೊರೋನಾದಲ್ಲಿ ನಮ್ಮ ಅಲ್ತಾಫಣ್ಣ ಅವರು ನನ್ನೆ ರಾತ್ರಿ ಹೊರಡಿದ್ದಾರೆ ಮೈಸೂರಿಂದ ಮಂಡ್ಯಕ್ಕೆ ಬೆಂಗಳೂರು ಹೋಗ್ಬೇಕಾದ್ರೆ ಮೈಸೂರಿಂದ ನೋಡ್ಕೊಂಡು ನನ್ನ ಬೆಳಿಗ್ಗೆ 8:00 ಫೋನ್ ಮಾಡಿ ಯಾಕಪ್ಪ ಅಷ್ಟೊಂದು ಈ ಮಹಾಮಾರಿ ಕೊರೋನಾದಲ್ಲಿ ಭಾರಿ ಡಿಫೆನ್ಸ್ ಮೇಂಟೆನೆನ್ಸ್ ಮಾಡಿ ದಯವಿಟ್ಟು ಹಬ್ಬ ನೀನು ಹುಡ್ದ ಹಬ್ಬನ ಆಚರಣೆ ಮಾಡು ನಾ ಬೇಡ ಅಂತೇಳಲ್ಲ. ಆದರೆ ಈ ಸಂದರ್ಭದಲ್ಲಿ ನೀನು ಜಾಸ್ತಿಯನ್ನು ಜನಗಳನ್ನ ಮಕ್ಕಳು ಮರಿಗಳು ಇರ್ತಾರೆ ದಯವಿಟ್ಟು ಅವ್ರನ್ನ ದೂರ ಇಟ್ಟು ಮಾಸ್ಕ್ ಇಲ್ಲದೆ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ಕೊಂಡು ಭಾರಿ ಹುಷಾರಿಗೆ ಇವತ್ತೇನು ದಫನ್ ಮಾಡಿ ನೀವು ಒಂದು ಒಳ್ಳೆ ಹೆಸರು ತೊಗೊಂಡಿದ್ದೀರಾ ಅದಕ್ಕೆ ನಾನು ಖುದ್ದಾಗಿ ಬಂದು ನಿನ್ನ ಯಾವ ಭೇಟಿ ಮಾಡಿ ನಾನು ಏನೋ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅಂತ ಕೂಡ ಹೇಳೋರೆ ಜಮೀರಮ್ಮ ಸಾಹೇಬರು. ಅದರಿಂದ ಅವ್ರ ಮಾತು ಮಾರ್ಗದರ್ಶನ ಹಂಗೆ ಇವತ್ತೇನೋ 8 ಜಮೀರಣ್ಣ ಅವ್ರು ಹೇಳೋರೆ ಆ ಮಾರ್ಗದರ್ಶನ ಹಂಗೆ ಡಿಫ್ರೆನ್ಸ್ನ ಮೇಂಟೈನ್ ಮಾಡಿ ನಮ್ಮ ಸ್ನೇಹಿತರುಗಳನ್ನ ಆಗಲೇ ಹೇಳ್ತಾ ಇದ್ದೀನಿ ಬೇಡ ಕಂಡ್ರಪ್ಪ ಕೇಳ್ತೀರೋದು ಅಂತ. ಆದರೆ ಅವ್ರ ಕೇಳ್ಕೊತೀನಿ ದಯವಿಟ್ಟು.